ಚಿಕ್ಕೋಡಿಯ ಸಿಟಿಇ ಸಂಸ್ಥೆಯ ಡಿಕೆ ಶಹ ಕನ್ನಡ ಮತ್ತು ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 25ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಸಿಟಿಇ ಸಂಸ್ಥೆಯ ಶ್ರೀಮತಿ ಧರ್ಮಿಬಾಯಿ ಖೇಮ್ಚಂದ್ ಶಹ ಕನ್ನಡ ಮತ್ತು ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 25ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಇಂಚರ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಿಕೆ ನಾಡ್ಗೇರ್ ಇಂಚರದ ಮಹತ್ವವನ್ನು ತಿಳಿಸುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಇಂಚರ, ಐ ಅಂದ್ರೆ ಇಂಟೆಲಿಜೆಂಟ್, ಎನ್ ಅಂದ್ರೆ ನ್ಯಾಷನಲಿಸಂ, ಸಿ ಅಂದ್ರೆ ಕಾಮ್, ಎಚ್ ಅಂದ್ರೆ ಹನೆಸ್ಟ್, ಎ ಅಂದ್ರೆ ಆರ್ಟಿಸ್ಟ್, ಆರ್ ಅಂದ್ರೆ ರೆಗ್ಯುಲರ್, ಎ ಅಂದ್ರೆ ಅಕ್ಯುರಸಿ. ನೋಡ್ರಿ, ಜ್ಞಾನ, ದೇಶಪ್ರೇಮ, ನಿಶ್ಚಲವಾದ ಮನಸ್ಸು, ಪ್ರಾಮಾಣಿಕತೆ, ಕಲಾಕಾರ, ನಿಯಮಿತ, ನಿಖರತೆ, ಈ ಎಲ್ಲ ಅಂಶಗಳನ್ನು ನಮ್ಮ ಮಕ್ಕಳಿಗೆ ಬೀಜ ಬಿತ್ತುವ ಶಿಕ್ಷಕ ವೃಂದದ ಉದ್ದೇಶ ಇಂದಿನ ಇಂಚರ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪದ್ಮಶ್ರೀ ಪುರಸ್ಕೃತರಾದ ಶ್ರೀಮತಿ ಸೀತವ್ವ ಜೋಡಟ್ಟಿ ಇವರು, ಮಕ್ಕಳು ದೇಶದ ಸ್ವತ್ತು, ಮಕ್ಕಳಲ್ಲಿರುವ ಕಲೆಯನ್ನು ಗುರುತಿಸಿ ಹೊರತರಲು ಶ್ರಮಿಸುತ್ತಿರುವ ಶಿಕ್ಷಕರನ್ನು ಅಭಿನಂದಿಸುತ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾಯಿ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಹೆಣ್ಮಕ್ಕಳ ಎದುರೊಳಗೆ ಕಡಿಮೆ ಇಲ್ಲ ಅಂತಂದ್ರೆ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ 1991 ಇಸವಿದಾಗ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಮೈರಾಡದವ್ರು ಬಂದಾಗ ನಾವು 4 ಗೋಡಿ ಮಧ್ಯೆ ಒಳಗಿತ್ತು. ಅವ್ರು ಹೇಳಿದ ಮಾತುಗಳನ್ನು ಕೇಳಲಿಲ್ಲ ಅಂದ್ರೆ ಈ ಒಂದು ವೇದಿಕೆಗೆ ಮಾತಾಡಕ್ ಅವಕಾಶ ಇರ್ತಿರ್ಲಿಲ್ಲ. ಅದರ ಜೊತೆಗೆ ನಿಮಗೆಲ್ಲಾರ್ಗು ನೋಡಕ್ ಅವಕಾಶ ಇರ್ತಿರ್ಲಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸಾಕಷ್ಟು ಇರ್ತೈತೆ ಆ ಮಕ್ಕಳಲ್ಲಿ ಇರುವಂತಹ ಕಲೆಗಳನ್ನ ಗುರುತಿಸಿ ಅದನ್ನ ಹೊರಗೆ ತರಾಕ ಎಲ್ಲ ಶಿಕ್ಷಕರು ಮಾಡ್ತಾರ. ಎಷ್ಟ ಆ ಶಿಕ್ಷಕ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಿಲ್ಲ ಅಂತ ನನ್ ಕಿಸ್ತು. ನಮ್ಗೂ ಆ ತರ ನಮ್ ಆ ಕಾಲದಾಗ ಈ ತರ ನಮ್ಗೆ ಶಿಕ್ಷಕರು ಸಿಕ್ತಿರಂದ್ರ ಒಂದ್ ಈ ಮೂಢ ನಂಬಿಕೆಗೆ ಒಳಗೆ ಆಗ್ತಿರ್ಲಿಲ್ಲ ಅಂತ ನಂದು ಹೇಳಕ್ ಇಷ್ಟಪಡ್ತೇನೆ. ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಮಹಾಂತೇಶ್ ಹರಗಾಪುರೆ, ಸಾಧಿಸುವ ಛಲವಿದ್ದರೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಮಕ್ಕಳು ಕೇವಲ ಅಂಕಗಳ ಬೆನ್ನು ಹತ್ತದೆ ಉತ್ತಮ ಸಂಸ್ಕಾರ ಸಂಸ್ಕೃತಿಯನ್ನು ಪಡೆದು ಸಮಾಜಕ್ಕೆ ಉತ್ತಮ ನಾಗರಿಕರಾಗಬೇಕು ಎಂದು ಹೇಳಿದರು. ಶಿಕ್ಷಣದ 3 ಉದ್ದೇಶಗಳು ಮುಖ್ಯವಾಗಿ, ಒಂದನೇದಾಗಿ ದೈಹಿಕ ಸದೃಢತೆ, ಅದೇ ರೀತಿ ಎರಡನೇದಾಗಿ ಮಾನಸಿಕ ಸಶಕ್ತತೆ, ಮೂರನೇದಾಗಿ ಆಂತರಿಕ ಶುದ್ಧತೆ. ಈ 3 ಗುಣಗಳನ್ನ ಕಲಿಸೋದು ಶಿಕ್ಷಣದ ಮುಖ್ಯ ಉದ್ದೇಶ. ಆದ್ರೆ ಇವತ್ತಿನ ದಿನ ಯಾವ ಶಿಕ್ಷಣ ಇದನ್ನು ಕಲಿಸಬೇಕು, ಈ 3 ಲಕ್ಷಣಗಳು ನಮ್ಮ ಸುಶಿಕ್ಷಿತರಾದಂತ ನಮ್ಮಲ್ಲಿ ಯಾರಲ್ಲೂ ಬರ್ತಾ ಇಲ್ಲ. ಯಾವ ಮಕ್ಕಳು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ನಡಿಬಾರ್ದು, ಏನನ್ನ ತಿನ್ಬೇಕು, ಏನನ್ನ ತಿನ್ಬಾರ್ದು, ಏನನ್ನ ತೊಡಬೇಕು, ಏನನ್ನ ತೊಡಬಾರ್ದು, ಯಾರು ಸಂಘ ಮಾಡಬೇಕು, ಯಾರು ಸಂಘ ಮಾಡಬಾರ್ದು ಅನ್ನುವಂತ ಯೋಚನೆ ಬಾಲಕರಾದಂತ ನಾವು, ಆಮೇಲೆ ಶಿಕ್ಷಕರಾದಂತ ನಾವು, ನೀವೆಲ್ಲ ಯೋಚನೆ ಮಾಡುವಂತ ವಿಚಾರ. ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಉಪಾಧ್ಯಕ್ಷರಾದ ವಿಎಸ್ ಮಾಂಜ್ರೇಕರ್ ಮಕ್ಕಳನ್ನು ಟಿವಿ ಹಾಗೂ ಮೊಬೈಲ್ಗಳಿಂದ ದೂರವಿಡಿ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು. ಪ್ರತ್ಯೇಕಾಣಿ लहान मुल मैं संगित समझना नहीं लहान मुला पालका मात्र भाषण सगे पालका भाषण है लहान मुल फार लहन है फक्त खेला दंग का लिख आ संस्कार रोजगार शिस्त पाहिजे. शिस्त म्हणजे काय? डिसिप्लिन म्हणतात त्याला इंग्लिश मध्ये. काही नाही, 2 गोष्टी. एक वेळ टू कीप अप टाइम म्हणतात, वेळ हे करायची, वेळ बरोबर वेळेवर यायची आणि वेळ पाळायची म्हणतात असं, टाइम टू कीप अप टाइम. आणि दुसरं म्हणजे घेतलेली वस्तू हायच्या ठिकाणी ठेवायची. ही पण एक संस्कृती पण, आणि चांगल्या संस्कृतीला ह्याचा पण आधार असतो, डिसिप्लिन पाहिजे माणसाला. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸಿಬಿ ಕುಲಕರ್ಣಿ, ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ಎಸ್ಕೆ ಕುಲಕರ್ಣಿ, ಎನ್ಆರ್ ನೇರ್ಲಿಕರ್, ಎಸ್ಬಿ ಕುಲಕರ್ಣಿ, ವಿಪಿ ಶೆಡ್ಬಾಳ್, ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಎಂಎಸ್ ದೇಶಪಾಂಡೆ, ಶಾಲಾ ಆಡಳಿತಾಧಿಕಾರಿಗಳಾದ ಆರ್ಪಿ ದೊಡ್ಮನಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಿಕೆ ನಾಡ್ಗೇರ್, ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಿಎಂ ಕುಲಕರ್ಣಿ, ಆರ್ಡಿ ಹೈಸ್ಕೂಲ್ನ ಪ್ರಾಂಶುಪಾಲರಾದ ಆರ್ಜಿ ಕುಲಕರ್ಣಿ, ಆರ್ಎಂ ಬಾಲಿಕಾ, ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಪಿವೈ ಕೋರಿ, ಸಿಟಿಇ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಜಂಟಿ ಕಾರ್ಯದರ್ಶಿಗಳಾದ ಎಸ್ಎಸ್ ಕುಲಕರ್ಣಿ, ಶಾಲಾ ಶಿಕ್ಷಕ ವೃಂದ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಾರಿ 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 ಸಾರಿ.